ಸದ್ಗುರು ನಮಸ್ಕಾರ ಶ್ರಾದ್ದ ಕರ್ಮಗಳನ್ನು ಮಾಡೋದ್ರ ಮಹತ್ವ ಏನು ಅಂತ ತಿಳ್ಕೊಬೇಕಿತ್ತು ಭೌತಿಕ ಜೀವದ ಅಭಿವ್ಯಕ್ತಿಯಲ್ಲಿ ನೋಡಿ ಜೀವ ಮತ್ತು ಭೌತಿಕ ಜೀವ ಅಂತ ಪ್ರತ್ಯೇಕಿಸೋಣ ಸುಲಭವಾಗಿ ಅರ್ಥ ಆಗೋದಿಕ್ಕೆ ಭೌತಿಕ ಜೀವಕ್ಕೆ ಸಾಮಾನ್ಯವಾಗಿ ನಾವು ಪ್ರಾಣ ಅಂತ ಕರೆಯೋ ಭೌತಿಕ ಜೀವಶಕ್ತಿಗೆ ಐದು ಅಭಿವ್ಯಕ್ತಿಗಳು ಇವೆ ಹತ್ತಿದೆ ಅದು ಕಾಂಪ್ಲಿಕೇಟ್ ಆಗುತ್ತೆ ಐದು ಮೂಲಭೂತ ಅಭಿವ್ಯಕ್ತಿಗಳಿವೆ ಇವುಗಳನ್ನು ಸಮಾನ ಪ್ರಾಣ ಉದಾನ ಅಪಾನ ಮತ್ತು ವ್ಯಾನ ಅಂತೀವಿ ಒಬ್ಬರು ಡಾಕ್ಟರ್ ಗಮನಿಸ್ತಾ ಇದ್ದು ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಸತ್ರು ಅಂತ ಅವರು ಘೋಷಿಸಿದಾಗ ಮುಂದಿನ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕು ನಿಮಿಷಗಳಲ್ಲಿ ಸಮಾನ ಆಚೆ ಹೋಗೋಕ್ಕೆ ಶುರು ಆಗುತ್ತೆ ದೇಹದ ತಾಪಮಾನವನ್ನು ಕಾಪಾಡೋದು ಸಮಾನ ಮೊದಲನೇದಾಗಿ ದೇಹ ತಣ್ಣಗಾಗೋದಕ್ಕೆ ಶುರುವಾಗುತ್ತೆ ನಲವತ್ತೆಂಟರಿಂದ ಅರವತ್ನಾಲ್ಕು ನಿಮಿಷಗಳ ನಡುವೆ ಪ್ರಾಣ ನಿರ್ಗಮಿಸುತ್ತೆ ಆಮೇಲೆ ಆರರಿಂದ ಹನ್ನೆರಡು ಗಂಟೆಗಳ ನಡುವೆ ಉದಾನ ನಿರ್ಗಮಿಸುತ್ತೆ ಉದಾನ ನಿರ್ಗಮಿಸೋದಕ್ಕೆ ಮುಂಚೆ ದೇಹವನ್ನು ಪುನರುಜ್ಜೀವನಗೊಳಿಸುವಂಥ ತಾಂತ್ರಿಕ ಪ್ರಕ್ರಿಯೆಗಳು ಇವೆ ಆದರೆ ಉದಾನ ಹೋದ ಮೇಲೆ ಒಂದು ಸೂಕ್ಷ್ಮಾತಿಸೂಕ್ಷ್ಮವಾದ ಸಾಧ್ಯತೆ ಇದ್ದರೂ ಅದು ಅಪ್ರಾಯೋಗಿಕ ಉದಾನ ಹೋದ ಮೇಲೆ ದೇಹವನ್ನು ಪುನಶ್ಚೇತನಗೊಳಿಸೋದು ಅಸಾಧ್ಯ ಮುಂದಿನದು ಅಪಾನ ಅದು ಎಂಟರಿಂದ ಹದಿನೆಂಟು ಗಂಟೆಗಳ ನಡುವೆ ನಿರ್ಗಮಿಸುತ್ತೆ ಪ್ರಾಣದ ಸಂರಕ್ಷಣಾತ್ಮಕ ಗುಣವಾದ ವ್ಯಾನ ಅದರ ನಂತರ ನಿರ್ಗಮಿಸೋದಕ್ಕೆ ಶುರುವಾಗುತ್ತೆ ಅದರ ನಿರ್ಗಮನ ಹನ್ನೊಂದರಿಂದ ಹದಿನಾಲ್ಕು ದಿನಗಳ ತನಕ ನಡೆಯುತ್ತೆ ಅದು ಸಹಜ ಸಾವಾಗಿದ್ದರೆ ಅಂದರೆ ವಯಸ್ಸಾಗಿ ಜೀವ ದುರ್ಬಲವಾಗಿ ಸತ್ತೋರಿಗೆ ಹನ್ನೊಂದರಿಂದ ಹದಿನಾಲ್ಕು ದಿನಗಳ ತನಕ ನಡೆಯುತ್ತೆ ಜೀವ ಇದೆ ಅಂತ ತೋರಿಸೋದಕ್ಕೆ ದೇಹದಲ್ಲಿ ಕೆಲವು ಪ್ರಕ್ರಿಯೆಗಳು ನಡೀತಾ ಇರುತ್ತವೆ ಉಗುರುಗಳು ಅಥವಾ ಕೂದಲು ಬೆಳೀತಾ ಇರೋದನ್ನು ಗಮನಿಸಬಹುದು ಯಾರಾದರೂ ಆಕಸ್ಮಿಕವಾಗಿ ಸತ್ತರೆ ಅಂದರೆ ಅವರಲ್ಲಿ ಜೀವ ತೀವ್ರವಾಗಿದ್ದು ಸಾವಾದರೆ ದೇಹ ನಜ್ಜುಗುಜ್ಜಾಗಬೇಕು ಅಂತೇನಿಲ್ಲ ಅದನ್ನು ಸುಸ್ಥಿತಿಯಲ್ಲೇ ಇರಬಹುದು ಇಂತಹ ದೇಹದ ಕಂಪನಗಳು ನಲವತ್ತೆಂಟರಿಂದ ತೊಂಬತ್ತು ದಿನಗಳವರೆಗೂ ಮುಂದುವರಿಯುತ್ತೆ ಅಲ್ಲಿಯ ತನಕ ಆ ಜೀವಕ್ಕೆ ಮಾಡಬಹುದಾದ ಕೆಲ ವಿಷಯಗಳಿವೆ ಆ ಜೀವಕ್ಕೆ ನೀವೇನು ಮಾಡಬಹುದು ನೋಡಿ ಒಂದು ಸಾವು ಆದಾಗ ನಿಮ್ಮ ಅನುಭವದಲ್ಲಿ ಸಾವು ಅಂದರೆ ಅವರು ಇನ್ನಿಲ್ಲ ಅಂತ ಆದರೆ ಸತ್ಯ ವ್ಯಕ್ತಿಗೆ ಅವರು ದೇಹದಿಂದ ಹೊರಹೋಗಿದ್ದಾರೆ ಅಷ್ಟೆ ದೇಹ ಬಿಟ್ಟು ಹೋಗಿರೋದ್ರಿಂದ ನಿಮಗೆ ಅವ್ರ ಜೊತೆ ಸಂಬಂಧ ಇರಲ್ಲ ಅವ್ರನ್ನ ಗುರುತಿಸೋಕ್ಕಾಗಲ್ಲ ಅವರೇನಾದರೂ ವಾಪಸ್ ಬಂದರೆ ಭಯ ಪಟ್ಕೋತಿರ ನೀವು ಪ್ರೀತಿಸಿದವರು ಸತ್ ಮೇಲೆ ಎದ್ರೆ ಭಯ ಆಗತ್ತೆ ಪ್ರೀತಿಯಲ್ಲ ಯಾಕೆ ಅಂದರೆ ನಿಮ್ಮ ಸಂಬಂಧ ಇರೋದು ಅವರ ದೇಹ ಅಥವಾ ಅವರ ಜಾಗೃತ ಮನಸ್ಸು ಭಾವನೆಯೊಂದಿಗೆ ಇವುಗಳನ್ನು ಬಿಟ್ಟು ಹೋಗಿದ್ದಾರೆ ದೇಹವನ್ನು ಬಿಟ್ಟು ಹೋಗಿದ್ದಾರೆ ಜಾಗೃತ ಬುದ್ಧಿ ಮತ್ತು ವಿವೇಚಿಸೋ ಮನಸ್ಸನ್ನು ಬಿಟ್ಟು ಹೋಗಿದ್ದಾರೆ ನಾವು ಮನಸ್ಸು ಅಂದಾಗ ಅದು ಮಾಹಿತಿಯ ರಾಶಿ ಅಷ್ಟೇ ಅದಕ್ಕೆ ತನ್ನದೇ ಪ್ರವೃತ್ತಿಗಳಿರುತ್ತೆ ಸ್ವಾಭಾವಿಕ ಪ್ರವೃತ್ತಿಗಳು ನಿರ್ದಿಷ್ಟ ರೀತಿಯಲ್ಲಿ ಅಭಿವ್ಯಕ್ತಿ ಕಂಡುಕೊಳ್ತಿರುತ್ತೆ ವಿವೇಚಿಸೋ ಮನಸ್ಸಿರಲ್ಲ ವಿವೇಚಿಸೋ ಮನಸ್ಸು ಇಲ್ಲದಿದ್ದಾಗ ಅಲ್ಲಿ ನೀವು ಒಂದು ಹನಿಯಷ್ಟು ಸವಿಯನ್ನು ಹಾಕಿದ್ರೆ ವಿವೇಚನಾಶಕ್ತಿ ಬುದ್ಧಿಶಕ್ತಿ ಇಲ್ಲದೇ ಇರೋ ಆ ಮನಸ್ಸಿನಲ್ಲಿ ಆ ಸವಿ ಲಕ್ಷಪಟ್ಟು ಹೆಚ್ಚಾಗುತ್ತೆ ನೀವು ಅದರಲ್ಲಿ ಒಂದು ಹನಿ ಕಹಿಯನ್ನು ಹಾಕಿದ್ರೆ ಆ ಕಹೀ ಲಕ್ಷ ಪಟ್ಟು ಹೆಚ್ಚಾಗುತ್ತೆ ಇದು ವಿವೇಚನೆ ಇಲ್ಲದೇ ಇರೋ ಮಗು ಥರ ಆಡೋದಕ್ಕೆ ಹೋದರೆ ಯಾವಾಗ ವಾಪಸ್ ಬರಬೇಕು ಗೊತ್ತಿರಲ್ಲ ಪೂರ್ತಿ ಸುಸ್ತಾಗಿ ಆಡೋದಕ್ಕೆ ಆಗದೇ ಇರೋವರೆಗೂ ಆಡುತ್ತೆ ಯಾಕೆ ಅಂದರೆ ಅದಕ್ಕೆ ವಿವೇಚನೆ ಇರೋಲ್ಲ ಸರಿ ಇವತ್ತಿಗೆ ಸಾಕು ಅನ್ನೋದಕ್ಕೆ ಇದು ಅದೇ ತರಹದ ಅತಿರೇಕದ ಸ್ಥಿತಿ ಮಗುವಿಗಿಂತ ಎಷ್ಟೋ ಪಟ್ಟು ಹೆಚ್ಚು ವಿವೇಚನಾ ಶಕ್ತಿ ಇರೋದೇ ಇಲ್ಲ ಹಾಗಾಗಿ ಅದರಲ್ಲಿ ನೀವು ಯಾವ ಗುಣ ಹಾಕ್ತಿರೋ ಅದು ಲಕ್ಷಪಟ್ಟು ಹೆಚ್ಚಾಗುತ್ತೆ ದಿಸ್ ಇಸ್ ವಾಟ್ ಈಸ್ ಬೀಯಿಂಗ್ ಇದನ್ನೇ ಸ್ವರ್ಗ ನರಕ ಅನ್ನೋದು ನೀವು ಸವಿಯಾದ ಸ್ಥಿತಿಗೆ ಹೋದರೆ ಅದನ್ನು ಸ್ವರ್ಗ ಅಂತಾರೆ ನೀವು ಕಹಿಯಾದ ಸ್ಥಿತಿಗೆ ಹೋದರೆ ಅದನ್ನು ನರಕ ಅಂತಾರೆ ಇವು ಭೌಗೋಳಿಕ ಸ್ಥಳಗಳಲ್ಲ ಇದು ದೇಹವನ್ನು ಕಳ್ಕೊಂಡಿರೋರು ಸಾಗಿ ಹೋಗ್ತಿರೋ ಅನುಭವಾತ್ಮಕ ವಾಸ್ತವತೆಗಳು ಅಷ್ಟೇ ಇಲ್ಲಿ ಏನು ಮಾಡೋದಕ್ಕೆ ಪ್ರಯತ್ನಿಸ್ತಾರೆ ಅಂದರೆ ಇವತ್ತು ಅದನ್ನು ಎಷ್ಟು ಚೆನ್ನಾಗಿ ಅಥವಾ ಹಾಸ್ಯಾಸ್ಪದವಾಗಿ ಮಾಡ್ತಿದ್ದಾರೆ ಅನ್ನೋದು ಬೇರೆ ವಿಷಯ ಆದರೆ ಒಂದಿಡೀ ವಿಜ್ಞಾನನೇ ಇದೆ ಬೇರೆ ಬೇರೆ ಹಂತಗಳಲ್ಲಿ ಏನು ಮಾಡಬೇಕು ಅಂತ ಮೊದಲನೇದಾಗಿ ನೀವು ಗಮನಿಸಿರಬಹುದು ಮುಂಬೈನಲ್ಲಿ ಇನ್ನೂ ಮಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ಯಾರಾದರೂ ಸತ್ತರೆ ಸಾಂಪ್ರದಾಯಿಕವಾಗಿ ಮಾಡೋ ಮೊದಲನೇ ಕೆಲಸ ಹೆಣದ ಕಾಲಿನ ಹೆಬ್ಬೆರಳುಗಳನ್ನು ಕಟ್ಟೋದು ಇನ್ನೂ ಮಾಡ್ತಿರೋ ಬಿಟ್ಟು ಹೋಗಿದೆಯೋ ಇದು ಬಹಳ ಮುಖ್ಯ ಯಾಕೆ ಅಂದರೆ ಹೆಬ್ಬೆರಳನ್ನು ಕಟ್ಟೋದು ಮೂಲಾಧಾರವನ್ನು ಒಂದು ರೀತೀಲಿ ಬಿಗಿ ಮಾಡುತ್ತೆ ಆಗ ಜೀವ ದೇಹವನ್ನು ಅತಿಕ್ರಮಿಸಲ್ಲ ಅಥವಾ ಮತ್ತೆ ಪ್ರವೇಶಿಸೋ ಪ್ರಯತ್ನವನ್ನು ಮಾಡೋಲ್ಲ ಯಾಕೆ ಅಂದರೆ ಆ ಜೀವ ನಾನು ಈ ದೇಹ ಅಲ್ಲ ಅನ್ನೋ ಅರಿವಿಲ್ಲದೆ ಬದುಕಿದೆ ನಾನು ಈ ದೇಹ ಅಂತ ನಂಬಿದೆ ಹೊರಗೆ ಬಂದಿದ್ದರೂ ದೇಹದ ಯಾವುದಾದ್ರೂ ದ್ವಾರದಿಂದ ಪ್ರವೇಶಿಸೋದಕ್ಕೆ ಯತ್ನಿಸುತ್ತೆ ವಿಶೇಷವಾಗಿ ಮೂಲಾಧಾರದಿಂದ ಯಾಕೆಂದರೆ ಜೀವ ಆರಂಭ ಆಗೋದು ಅಲ್ಲೇ ಮತ್ತು ದೇಹ ತಣ್ಣಗಾಗೋದಕ್ಕೆ ಆರಂಭ ಆದಾಗ ಕೊನೆಯವರೆಗೂ ಬೆಚ್ಚಗಿರೋ ಜಾಗ ಕೊನೆಯವರೆಗೂ ಬೆಚ್ಚಗಿರೋ ಜಾಗ ಯಾವಾಗಲೂ ಮೂಲಾಧಾರ ಜೀವ ವಾಪಸ್ ಬರೋದಕ್ಕೆ ನೋಡುತ್ತೆ ಇದನ್ನು ತಪ್ಪಿಸೋದಕ್ಕೆ ಹೆಬ್ಬೆರಳುಗಳನ್ನು ಕಟ್ತಾರೆ ಆಗ ಆ ಪ್ರಯತ್ನ ನಡೆಯಲ್ಲ ಯಾಕೆಂದರೆ ಜೀವ ಹಂತ ಹಂತವಾಗಿ ನಿರ್ಗಮಿಸ್ತಾ ಇದೆ ನಮ್ಮ ಸಂಪ್ರದಾಯದಲ್ಲಿ ಯಾರಾದರೂ ಸತ್ತರೆ ಒಂದೂವರೆ ಗಂಟೆಯೊಳಗೆ ಅಥವಾ ಹೆಚ್ಚು ಅಂದರೆ ನಾಲ್ಕು ಗಂಟೆಗಳೊಳಗೆ ದೇಹನ ಸುಡಬೇಕು ಅಂತೀವಿ ಯಾಕೆಂದರೆ ಈ ಪ್ರಯತ್ನ ನಡೀತಾ ಇರುತ್ತೆ ಇದು ಬದುಕಿರೋರ ವಿಷಯದಲ್ಲೂ ನಿಜ ನಿಮ್ಮ ಆಪ್ತರು ಸತ್ತಾಗ ಅವರು ಸತ್ರು ಅಂತ ಗೊತ್ತಿದ್ದರೂ ನಿಮ್ಮ ಮನಸ್ಸು ಆಟ ಆಡುತ್ತೆ ಈಗ ಎದ್ದು ಕೂತ್ಕೋಬಹುದೇನೋ ಪವಾಡ ಆಗಬಹುದೇನೋ ದೇವರು ಪ್ರತ್ಯಕ್ಷ ಆಗಿ ಅದ್ಭುತವಾದನ್ನು ಮಾಡಬಹುದೇನೋ ಯಾರಿಗೂ ಹೀಗಾಗಿಲ್ಲ ಆದರೂ ಮನಸ್ಸು ಕಲ್ಪಿಸಿಕೊಳ್ಳುತ್ತೆ ಆ ವ್ಯಕ್ತಿಗಾಗಿ ನಿಮ್ಮಲ್ಲಿರೋ ಭಾವನೆಗಳಿಂದ ಮತ್ತು ಇದು ದೇಹದಿಂದ ಹೊರಬಂದಿರೋ ಆ ಜೀವದ ವಿಷಯದಲ್ಲೂ ನಿಜ ಅದು ದೇಹದೊಳಗೆ ವಾಪಸ್ ಬರಬಹುದು ಅಂತ ನಂಬಿರುತ್ತೆ ಈ ನಾಟಕ ನಿಲ್ಲಿಸಬೇಕಿದ್ರೆ ಮೊದಲನೇದಾಗಿ ಹೆಣ ಸುಡಬೇಕು ಒಂದೂವರೆ ಗಂಟೆಯೊಳಗೆ ಆದರೆ ಆಗೆಲ್ಲ ಸತ್ರು ಅಂತ ಖಚಿತವಾಗಿ ಹೇಳೋದಕ್ಕೆ ಹಳ್ಳಿಲಿ ಡಾಕ್ಟರ್ ಇರ್ತಿರಲಿಲ್ಲ ಹೆಣಕ್ಕೆ ಬೆಂಕಿ ಹಾಕಿದಾಗ ಅವರಿನ್ನೂ ಸತ್ತಿಲ್ಲದೇ ಇರೋದರಿಂದ ಎದ್ದು ಕೂರ್ತಾರೆ ಹಿಂದೆ ಇಂತಹದ್ದೆಲ್ಲ ಆಗಿದೆ ಅದರಿಂದ ನಾಲ್ಕು ಗಂಟೆವರೆಗೂ ಹೆಚ್ಚಿಸಿದರು ಇಂಥ ತಪ್ಪುಗಳು ಆಗಬಾರ್ದು ಅಂತ ಆದರೆ ಸಾಧ್ಯವಾದಷ್ಟು ಬೇಗ ದೇಹನ ತಗೊಂಡು ಹೋಗಬೇಕು ಕೃಷಿ ಸಮುದಾಯಗಳು ಹೆಣವನ್ನು ಹೂಳೋದಕ್ಕೆ ನಿರ್ಧರಿಸ್ತಾ ಇದ್ದರು ಯಾಕೆ ಅವರಿಗೆ ಪೂರ್ವಜರ ಮತ್ತು ತಮ್ಮ ದೇಹ ತಾವು ಅನ್ನ ತಿಂದ ಮಣ್ಣಿಗೆ ಮರಳಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು ಕೃಷಿ ನಮ್ಮ ಜೀವನಾಧಾರ ಆಗಿತ್ತು ಆ ಮಣ್ಣಿನಿಂದಲೇ ತಿಂದ್ವಿ ಆ ಮಣ್ಣಿನ ಒಂದು ಭಾಗವೇ ಈ ದೇಹ ಅದರಿಂದ ಅವರಿಗೆ ಈ ಮಣ್ಣನ್ನು ವಾಪಸ್ ಅದೇ ಮಣ್ಣಿಗೆ ಹಾಕಬೇಕು ಅಂತ ಬೇರೆಲ್ಲೂ ಅಲ್ಲ ಅವರನ್ನು ನಿಮ್ಮ ನೆಲದಲ್ಲೇ ಹೂಳ್ತೀರಾ ಬೇರೆಯವರ ನೆಲದಲ್ಲ ಯಾಕೆಂದರೆ ನೀವು ಈ ನೆಲದಿಂದ ತಿಂದಿರಿ ಇವತ್ತು ಎಲ್ಲ ಅಂಗಡಿಯಿಂದ ಕೊಂಡು ತಿಂತೀರಾ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಹೂಳೋದು ಈಗ ಸೂಕ್ತ ಅಲ್ಲ ಆ ಕಾಲದಲ್ಲಿ ಒಂದು ನಿರ್ದಿಷ್ಟ ಪ್ರಕ್ರಿಯೆ ಇತ್ತು ದೇಹ ಆದಷ್ಟು ಬೇಗ ಮಣ್ಣಾಗ್ಲಿ ಅಂತ ಉಪ್ಪು ಮತ್ತು ಅರಿಶಿನ ಹಾಕ್ತಾ ಇದ್ದರು ಆಗ ಅದು ಬೇಗ ಮಣ್ಣಲ್ಲಿ ಒಂದಾಗುತ್ತೆ ಆದರೆ ಸುಡೋದು ಒಳ್ಳೆಯದು ಯಾಕೆಂದರೆ ಅದು ಅಧ್ಯಾಯವನ್ನು ಅಂತ್ಯಗೊಳಿಸುತ್ತೆ ನೀವು ಇದನ್ನು ನೋಡಿರ್ತೀರ ಕುಟುಂಬದಲ್ಲಿ ಸಾವಾದಾಗ ಜನ ಅತ್ತು ಕರೆದು ಗೋಳಾಡ್ತಾ ಇರ್ತಾರೆ ಶವ ಸಂಸ್ಕಾರ ಆದ ತಕ್ಷಣ ಮನೆಗೆ ಬಂದಾಗ ಎಲ್ಲ ಶಾಂತವಾಗುತ್ತೆ ಸ್ವಲ್ಪ ಹೊತ್ತು ಯಾರೂ ಅಳಲ್ಲ ಯಾಕೆಂದರೆ ಸತ್ಯ ಮನವರಿಕೆ ಆಗಿರುತ್ತೆ ಎಲ್ಲ ಮುಗೀತು ಅವರಿನಿಲ್ಲ ಇದು ನಿಮಗೆ ಮಾತ್ರ ಅಲ್ಲ ಇದು ದೇಹದಿಂದ ಹೊರಗೆ ಹೋಗಿರೋರಿಗೂ ಕೂಡ ಯಾಕೆಂದರೆ ಅವರು ಕೂಡ ವಾಪಸ್ ಬರಬಹುದು ಅನ್ನೋ ಭ್ರಮೆಯಲ್ಲಿರ್ತಾರೆ ಅದು ನಿಲ್ಲುತ್ತೆ ಮತ್ತು ಅದು ಒಳ್ಳೆಯದು ಇಂತಹ ವಿವೇಚನೆ ಇಲ್ಲದೆ ಇರೋ ಮನಸ್ಸಿಗೆ ಒಂದು ಹನಿ ಸವಿಯನ್ನು ಹಾಕೋದಕ್ಕೆ ಹಲವಾರು ವಿಧಿಗಳಿವೆ ಆಗ ಅದು ಹಲವಾರು ಪಟ್ಟು ಹೆಚ್ಚಾಗಿ ಅವರು ಆರಾಮವಾಗಿರ್ತಾರೆ ಒಂದು ರೀತಿಯ ಸ್ವಯಂ ನಿರ್ಮಿತ ಸ್ವರ್ಗದಲ್ಲಿ ಇರ್ತಾರೆ ಈ ವಿಧಿಗಳ ಹಿಂದಿನ ಉದ್ದೇಶ ಅದೇ ಇದನ್ನು ಸರಿಯಾಗಿ ಮಾಡಿದ್ರೆ